हेलो हेलो, ಹೇ नमस्कार ಅಹೋರಾತ್ರಿ. ಇದು ನಾನೊಂದು ಪ್ರಶ್ನೆ ಕೇಳ್ಬೇಕು ನಿಮ್ಮನ್ನ. ಇದು ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ದುಡಿಯೋದು ಒಳ್ಳೇದಾ ಕೆಟ್ಟದ್ದಾ? ದುಡ್ಡು ದುಡಿಯೋದು ಒಳ್ಳೇದು, ಕಳಿಯೋದು ಅಲ್ಲ, ಕೆಟ್ಟದ್ದು. ಶೇರ್ ಮಾರ್ಕೆಟ್ ಮಾಡೋದು ಒಳ್ಳೇದಾ ಕೆಟ್ಟದ್ದಾ ಹೇಳಿ. ದುಡಿದ್ರೆ ಒಳ್ಳೇದು, ದುಡಿದ್ರೆ ಕೆಟ್ಟದ್ದು. ಮತ್ತೆ ನೀವು ಒಂದು ವಿಡಿಯೋದಲ್ಲಿ ಶೇರ್ ಮಾರ್ಕೆಟ್ ಅಲ್ಲೆಲ್ಲ ಮಾಡಬಾರ್ದು ಅಂತ ಹೇಳ್ತಿದ್ರಲ್ಲ, ಮ್ಯೂಚುವಲ್ ಫಂಡು, ಶೇರ್ ಮಾರ್ಕೆಟ್ ಅದೆಲ್ಲ. ಅದಕ್ಕೋಸ್ಕರ ನಾನು ಮಾಡೋದು ಬೇಡವಾ ಹೌದಾ ಅದ್ರ ಬಗ್ಗೆ ಕೇಳೋಣ ಅಂತ ಮಾಡಿದೆ. ಆದ್ರೆ ದುಡಿದೇ ಇಲ್ವಲ್ಲ ಯಾರು? ಇವಾಗ ಜೂಜಾಟ ಕೆಟ್ಟದ್ದು. ಯಾಕೆ ಕೆಟ್ಟದ್ದು ಅಂದ್ರೆ ಯಾರು ದುಡಿಯೋದೇ ಇಲ್ಲ ಅದರಲ್ಲಿ. ಎಂಡ್ ವಿತ್ ಟ್ರಾಜಿಡಿ ಅದು. ಇದು ಶೇರ್ ಮಾರ್ಕೆಟ್, ಅದನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ಮಾಡಿದ್ರೆ ಅದರಲ್ಲಿ ಪ್ರಾಫಿಟ್ ಮಾಡ್ಬೋದು ಅಂತ ಹೇಳ್ತಾರಲ್ವಾ. ಅದನ್ನೇ ಅಲ್ವಾ ಸ್ಕಿಲ್ಡ್ ಗೇಮು. ಚೆನ್ನಾಗಿ ಕಾರ್ಡ್ಸ್ ಆಡೋರು ಗೆಲ್ತಾರೆ ಅಂತಾನೆ ಎಲ್ಲ ಹಾಳಾಗ್ತಾ ಇರೋದು. ಅಂದ್ರೆ ಈಗ ಈಗ ಅರ್ಥ ಏನು ಅಂತ ನೀನು ಈಗ ಅದು ಚಾಪೆ ಕೆಳಗೆ ತೂರಿದ್ರೆ ಶೇರ್ ಮಾರ್ಕೆಟ್ ಅವರು ರಂಗೋಲೆ ಕೆಳಗೆ ತೂರ್ತಾರೆ. ಗೊತ್ತಾಯ್ತು. ಅಂದ್ರೆ ಈಗ ಅದು ಒಳ್ಳೇದಂತೀರಾ ಕೆಟ್ಟದಂತೀರಾ, ಈಗೇನ್ ಮಾಡ್ಬೇಕಾ ಮಾಡಬಾರ್ದು ಅದನ್ನ? ನೋಡಮ್ಮ, ಸ್ಪೆಕ್ಯುಲೇಷನ್ ಅಂತ ಕರೀತಾರೆ ಅದನ್ನ ಇಂಗ್ಲಿಷ್ ಅಲ್ಲಿ. ಓಕೆ. ಸ್ಪೆಕ್ಯುಲೇಷನ್ ಅಂದ್ರೆ ಏನ್ ಹೇಳು ಕನ್ನಡದಲ್ಲಿ? ಸ್ಪೆಕ್ಯುಲೇಷನ್ ಅಂದ್ರೆ ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ ನಂಗೆ. ಗೂಗಲ್ ಮಾಡು ಮತ್ತೆ ಅರ್ಥ ಏನು ಅಂತ. ಹೇಳ್ತೀನಿ ಒಂದ್ ನಿಮಿಷ. ಸ್ಪೆಕ್ಯುಲೇಷನ್ ತಾನೆ. ನೀನು ಯಾರು? ನನ್ನ ಹೆಸರು ವಿದ್ಯಾ ಅಂತ, ಎಷ್ಟು ವಯಸ್ಸು? ನಂಗೆ 24. ಏನ್ ಕೆಲಸ ಮಾಡ್ತೀಯಾ? ನಾನು ಹೋಮ್ ನರ್ಸಿಂಗ್ ಸರ್ವಿಸ್ ಕೆಲಸ ಮಾಡ್ತಾ ಇದ್ದೀನಿ. ನಾನು ಅಷ್ಟು ಓದಿಲ್ಲ, ನನಗೆ ಇಂಗ್ಲಿಷ್ ಎಲ್ಲ ಬರಲ್ಲ. ಇವಾಗ ಸ್ಪೆಕ್ಯುಲೇಷನ್, ನೀನು ಹೋಮ್ ನರ್ಸಿಂಗ್, ಹೋಮ್ ನರ್ಸಿಂಗ್ ಸರ್ವಿಸ್ ಮಾಡ್ತಾ ಇದ್ದೀನಿ. ಆಯ್ತಮ್ಮ, ಹೋಮ್ ನರ್ಸಿಂಗ್ ಸರ್ವಿಸ್ ಮಾಡ್ತಾ ಇದೀಯಾ. ನಿನಗೆ 8,000 ರೂಪಾಯಿ 8 ಗಂಟೆಗೆ ಸಿಗುತ್ತೆ ಅಂತ ಇಟ್ಕೋ. ಹೌದು. ನಿನ್ನ ನಾನು ಇನ್ನೊಂದು ಮನೆಗೆ ಕಳಿಸಿ ಅಲ್ಲಿ ನಿನಗೆ 8,000 ಕೊಡಿಸಿ, ಅವ್ರ ಹತ್ರ ನಾನು 12,000 ತಗೋತೀನಿ ಅಂತ ಇಟ್ಕೋ. ನನ್ನ ಮುಖಾಂತರ ಇನ್ನೊಬ್ರು 16,000 ತಗೊಂಡು ನನಗೆ 12,000 ಕೊಟ್ಟು ನಿನಗೆ 8,000 ತಲುಪಿ ಮಧ್ಯದಲ್ಲಿ ಮಾಡ್ತಾರಲ್ಲ, ಮೆಹನತ್ ಮಾಡ್ತಾ ಇರೋದು ಯಾರು ಅಲ್ಲಿ 8,000ಕ್ಕೆ? 8,000ಕ್ಕೆ ದುಡಿತಾ ಇರೋದು ಯಾರಲ್ಲಿ? ನಾನು ಮತ್ತೆ ದುಡ್ಡು ಎಂಜಾಯ್ ಮಾಡ್ತಾ ಇರೋದು? ಎಂಜಾಯ್ ಮಾಡ್ತಾ ಇರೋದು ದುಡ್ಡು ನಿನಗ್ ಮಾತ್ರ ಬರೀ ನಿನ್ ಕಷ್ಟಕ್ಕೆ 8,000 ಸಿಗ್ತಾ ಇದೆ. ಹೌದು ಮಿಕ್ಕಿರೋ 4,000 ನನಗ್ ಸಿಗ್ತಾ ಇದೆ, ಇನ್ 4,000 ಅವನಿಗೆ ಸಿಗ್ತಾ ಇದೆ. ನಾವ್ ಇಬ್ರು ಹೌದು ಕೈಗ್ ಕರೆಕ್ಟು ಕೂತ್ಕೊಂಡು ತಿಂತಾ ಇದೀವಿ. ಇದನ್ನ ಹೌದು ಏನಂತಾರೆ ಅಂದ್ರೆ ಅದರ್ ಪೀಪಲ್ಸ್ ಮನಿ ಅಂತಾರೆ. ಅಂದ್ರೆ ಕರೆಕ್ಟು. ಓ ಪಿ ಎಂ ಅಂತ. ಓ ಪಿ ಎಂ ಅಫೀಮ್ ಅದು. ಅಫೀಮ್ ಅಂದ್ರೆ ಇದು ಒಂದು ನಶಾ ಕೊಡುವಂತಹ ಒಂದು ಮಾದಕ, ಬ್ಯಾನ್ಡ್. ಅದು ಜೀವನನ ಹಾಳು ಮಾಡುತ್ತೆ. ಓ ಪಿ ಎಂ ಅಂದ್ರೆ ಅದರ್ ಪೀಪಲ್ಸ್ ಮನಿ ಹಾಳು ಮಾಡುತ್ತೆ. ನೀನ್ ಮಾತ್ರ ಅನಾರೋಗ್ಯ ಬರೋದಿಲ್ಲ, ಯಾಕಂದ್ರೆ ನೀನ್ ದುಡಿತಾ ಇದೀಯಾ. ಎಂಟು ಕರೆಕ್ಟ್. ಸಾವಿರಕ್ಕೆ ದುಡಿತಾ ಇದೀಯಾ. ನಾನ್ ದುಡಿದೆ ತಿಂತಾ ಇರೋದ್ರಿಂದ ನನಗದು ಅನಾರೋಗ್ಯ ಆಗತ್ತೆ. ಶೇರ್ ಮಾರ್ಕೆಟ್ ಇಂದ ದುಡಿದ್ರೂ ಅದು ಅನಾರೋಗ್ಯನೇ. ದುಡಿದೆ ಇದ್ರೆ ಪ್ರಾಣಾಂತಿಕ. ಅಂದ್ರೆ ಈಗ ಅದು ಇದು ಈ ಒಳ್ಳೇದಲ್ಲ ಶೇರ್ ಅಂತ ಶೇರ್ ಮಾರ್ಕೆಟ್ ಇನ್ನೊಬ್ಬರ ದುಡ್ಡು. ಯಾರೋ ಒಬ್ಬ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ ಆ ಫ್ಯಾಕ್ಟ್ರಿಯನ್ನ ಲಾಭಕ್ಕೆ ತರ್ತಾನೆ, ಅದ್ರಲ್ಲಿ ಇನ್ವೆಸ್ಟ್ ಮಾಡಿರೋ ನೀನು ಇಂಡೈರೆಕ್ಟ್ ಆಗಿ ಅದ್ರಲ್ಲಿ ಒಂದು ಶೇರ್ ಹಾಕಿರ್ತೀಯ. ದುಡಿಯೋದು ಅವನು, ನೋಡ್ಕೊಳ್ಳೋ ಮಾಲೀಕನೂ ದುಡಿತಾನೆ, ಎಲ್ಲರೂ ದುಡಿತಾರೆ. ನೀನ್ ಮಾತ್ರ ಮನೇಲಿ ಕೂತ್ಕೊಂಡು ನೀನ್ ದುಡ್ದಿರೋ 10 ರೂಪಾಯಿ ಎಲ್ಲ ಹಾಕ್ಬಿಟ್ಟು ಅದರಿಂದ ಬರೋ ದುಡ್ಡನ್ನ ಇಲ್ಲಿ ಮರಿ ಮಾಡೋದು. ಅದು ಹೌದು. ಬರ್ಲೂಬಹುದು, ಹೋಗ್ಬೋದು. ಹೋದ್ರೆ ಪ್ರಾಣಾಂತಿಕ, ಬಂದ್ರೆ ಅನಾರೋಗ್ಯ. ಆದ್ರಿಂದ ಶೇರ್ ಮಾರ್ಕೆಟ್ ಮಾಡ್ಬಿಡಿ ಅಂತ ಹೇಳ್ತೀನಿ ನಾನು. ಹಾಗಾದ್ರೆ ಅದು ಒಳ್ಳೇದಲ್ಲ, ಮಾಡೋದ್ ಬೇಡ. ನಾನು ಯಾರು ಹೇಳಕ್ಕೆ? ನನ್ನ ಬಾಯಲ್ಲಿ ಯಾಕೆ ತೆಗಿಸ್ತಾ ಇದೀಯಾ?
ಸರಿ ಸರಿ ಸರಿ, ಅರ್ಥ ಆಯ್ತು ಅರ್ಥ ಆಯ್ತು, ಕೋಪ ಮಾಡ್ಕೋಬೇಡಿ, ಅರ್ಥ ಮಾಡ್ಕೊಂಡೆ. ಇನ್ನೊಂದು ವಿಷಯ ಕೇಳ್ಬೇಕಾಗಿತ್ತು. ನಾನು ಹೋಮ್ ನರ್ಸಿಂಗ್ ಸರ್ವಿಸ್ ಮಾಡ್ತಾ ಇದ್ದೀನಿ, ನಾನು ಇನ್ನೊಂದು ವರ್ಷ ಬಿಟ್ಟು. ಇನ್ನಷ್ಟು ಪವಿತ್ರವಾದ ಕೆಲಸ ಈ ಜಗತ್ತಲ್ಲಿ ಯಾವುದು ಇಲ್ವೋ? ಥ್ಯಾಂಕ್ ಯು ಅವರತ್ರ, ತುಂಬಾ ಖುಷಿ ಆಯ್ತು ನಿಜವಾಗ್ಲೂ ಈ ಮಾತು ಕೇಳಿ ನಂಗೆ. ಅವರತ್ರ ನಿಮಗೆ ಇನ್ನೊಂದು ಹಣ ವರ್ಷ. ಕೊಡ್ತಾರಲ್ಲ ಹೋಮ್ ನರ್ಸಿಂಗ್ ಹೋಮ್ ಅಲ್ಲಿ, ಒಬ್ಬ ತಾಯಿಗೆ ಹಾ ಸೇವೆ ಮಾಡ್ತೀಯಾ ಅಂತ ಇಟ್ಕೋ. ಹಾ ಅವರು ಅಮ್ಮನ ಹೊಟ್ಟೆಲಿ ಹುಟ್ಟಿರೋರ್ಗೆ ಅಮ್ಮನ ಸೇವೆ ಮಾಡಕ್ ಆಗದೆ ಪಶ್ಚಾತ್ತಾಪ ಪಡೋರು, ನಿನಗೆ ಹಣ ಕೊಡೋವಾಗ ನಿನ್ ಕಾಲ್ ಮುಟ್ಟಕ್ ಬರ್ತಾರೆ ಎಷ್ಟೋ ಸಲ. ಚಿಕ್ಕ ಅಯ್ಯೋ, ಇದು ಮಗು ದೊಡ್ಡ ಹತ್ರ ಮಾತು ನಿಜವಾಗ್ಲು. ಹೌದು ಹೌದು ಮಾಡ್ತಾರೆ. ಯಾಕೆ ಹೇಳೋ, ತೃಪ್ತಿಯಿಂದ ಕೊಡ್ತಾರೆ ನಿನ್ಗೆ ಹಣ. ಹೌದಮ್ಮ, ನೀನ್ ನಮ್ ತಾಯಿನ ನೋಡ್ಕೊಂಡ್ಬಿಟ್ಟೆ, ನಾನು ಹುಟ್ಟಿದ್ದು ಮಾಡಕ್ ಆಗ್ಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಿಂದು ಪವಿತ್ರವಾದ ಕೆಲಸ. ಥ್ಯಾಂಕ್ ಯು ಅವರತ್ರ, ನಿಜವಾಗ್ಲೂ ನಿಮ್ಮ ಮಾತಿಂದ ನಾನು ಇನ್ನೂ ಜಾಸ್ತಿ ತುಂಬಾ ಪ್ರೀತಿಯಿಂದ ತುಂಬಾ ಖುಷಿಯಿಂದ ಈ ಕೆಲಸ ಮಾಡ್ತೀನಿ ನಿಜವಾಗ್ಲೂ. ನಿಮ್ಮ ನಿನಗ್ಯಾಕೋ ಬಾಯಿಂದ ಈ ಮಾತು ಇಷ್ಟು ಕೇಳಿ ನಂಗೆ ತುಂಬಾ ಪವಿತ್ರ ಖುಷಿ ಕೆಲಸ ಆಯ್ತು. ಮಾಡೋ ಹುಡುಗಿ ಬಾಯಲ್ಲಿ? ಹೊಗಳಿಕೆ ಬಿಡು, ನೀನ್ ಇಷ್ಟು ಪವಿತ್ರ ಕೆಲಸ ಮಾಡೋ ಹುಡುಗಿ ಬಾಯಲ್ಲಿ ಷೇರ್ ಮಾರ್ಕೆಟ್ ಬಗ್ಗೆ ಆಸೆ ಯಾಕೆ ಬಂತು ಇಲ್ಲ ಕತ್ತೆ? ಇಲ್ಲ ಇಲ್ಲ, ನಂಗೆ ನಿಜವಾಗ್ಲೂ ಆಸೆ ಅಂತ ಏನಿಲ್ಲ. ನಾನು ಹೇಳೋದ್ ಕೇಳಿ, ನಾನು ಚಿಕ್ಕ ವಯಸ್ಸಿಂದನು ತುಂಬಾ ಕಷ್ಟ ಪಟ್ಟಿದ್ದೀನಿ. ನಾನು ಇನ್ನೊಂದು ವರ್ಷ ಬಿಟ್ಟು ನಾನೇ ಸ್ವಂತ ಹೋಮ್ ಬಿಸ್ನೆಸ್ ನಾನೇ ಸ್ವಂತ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಹೆಂಗಿದೆ ಬಿಸ್ನೆಸ್ ಅಂದ್ರೆ ಅನ್ನೋದ್ ಬೇಡ, ಆ ಕೆಲ್ಸ ನಾನೇ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನೋಡು, ಮೊಣಕಾಲುದ್ದ ನೀರಿಂದ ಬೆಂಕಿಗೆ ಆರ್ದಂಗೆ ಇರುತ್ತೆ. ಇಷ್ಟು ಪವಿತ್ರವಾದ ಕೆಲಸದಲ್ಲಿ ನೀನು ಅನ್ಲಿಮಿಟೆಡ್ ನೀವೆಲ್ಲ ಹೋಮ್ ನರ್ಸಿಂಗ್ ಅಲ್ಲಿ ಒಂದು 20-30% ಪೀಪಲ್ ನಿಮ್ದು ಎಷ್ಟೋ ಅಷ್ಟು ಬಿಲ್ ಸೆಟಲ್ ಮಾಡಿ ಕಳಿಸ್ತಾರೆ. ಇನ್ನು ಮೋರ್ ದೆನ್ 60% ಪೀಪಲ್ ನೀವು ಬಯಸಿದಕ್ಕಿಂತ ಜಾಸ್ತಿನೇ ಕೊಡ್ತಾರೆ ಕೊನೆಯಲ್ಲಿ. ಯಾಕಂದ್ರೆ ಅದು ಪವಿತ್ರವಾದ ಕೆಲಸ ಅದು. ಅದನ್ನ ನೀನು ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ನನಗೆ 10 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ, ನನ್ ಚಾರ್ಜಸ್ ಜಾಸ್ತಿ ಅಂತ. ಮತ್ತೆ 8 ಗಂಟೆ ಬಿಟ್ಟು ಬೇರೆ ಮಾಡಬಾರ್ದು ನೀವು. ಅವರು ಮೂರ್ ನರ್ಸ್ ಇಡೋ ಜಾಗದಲ್ಲಿ 2 ನರ್ಸ್ ಅಲ್ಲೇ ವರ್ಕೌಟ್ ಮಾಡಕ್ ನೋಡ್ತಾರೆ, ಅದಕ್ಕೆಲ್ಲ ಆಸ್ಪದ ಕೊಡಬಾರ್ದು. ಇಲ್ಲ ಅಹೋರಾತ್ರಿ, ನಾನು 24 ಅವರ್ ಕೆಲಸ ಮಾಡ್ತಾ ಇದ್ದೀನಿ. ಇದು ಅದು ನೀನ್ ತಪ್ಪು, ಅದು ನಿನ್ನ ನಿನ್ ಮಾಡ್ಕೋತಾ ಇರೋ ದ್ರೋಹ ಅದು. ಇಲ್ಲ ಅಹೋರಾತ್ರಿ, ನಾನು ಇದ್ರಲ್ಲೇ ಬಂದು ಕೆಲಸ ಮಾಡಿ ಇದ್ರಲ್ಲೇ ದುಡ್ದು ಬಿಟ್ಟು, ಸಾಲ ಇಲ್ದೆ ಇದ್ರಲ್ಲೇ ದುಡ್ದು ಬಿಟ್ಟು, ಇದ್ರಲ್ಲೇ ದುಡ್ಡಿ ತಾಣದಲ್ಲಿ ನನ್ ಮುಂದಿನ ವರ್ಷಕ್ಕೆ ನನ್ ಸ್ವಂತ ಮನೆ ಆಯ್ತು, ಮಾಡಿ ಅದೇ ಆ ಮಾಡ್ಬೇಕು ದುಡ್ಡೆಲ್ಲ ಅನ್ಕೊಂಡಿದ್ದೀನಿ. ಬೆಂಕಿಗೆ ಹಾಕೋ ಕೊರಟಿದ್ಯಾ ನೀನು? ಅಷ್ಟು ದುಡ್ದು ಮೊದಲನೇದಾಗಿ 8 ಗಂಟೆಗಿಂತ ಹೆಚ್ಚು ದುಡಿಯೋದು ದೇವದ್ರೋಹ ಅದು. ಬೆವರು ಮತ್ತೆ ಸುರಿತೀಯ? ನಾನು ಏಯ್, ಹೇಳಿ ಮತ್ತೆ ಹೇಳಿ ತುಂಬಾ ಹೇಳಿ ಹೇಳಿ. ಮಾತಾಡ್ತೀಯ ನೀನು? ಬೆವರು ಇಲ್ಲ ಇಲ್ಲ ಸುರಿಸಿ ಹೇಳಿ ಅಣ ಹೇಳಿ. ಮಾಡಿ, ಬೆವರು ಸುರಿಸಿ ಅಣ ಮಾಡಿ ಬೆಂಕಿಗೆ ಹಾಕ್ತೀನಾ? ಬೆಂಕಿಗೆ ಆಗ್ತಿಲ್ಲ ಅಹೋರಾತ್ರಿ. ಅಲ್ಲೋ, ಮಧ್ಯೆ ಮಾತಾಡ್ಬೇಡ ನೀನು. ಹೋದ್ರೆ ಏನ್ ಹೇಳಿ. ಮಾಡ್ತೀಯ? ಆಯ್ತಮ್ಮ, ಷೇರ್ ಮಾರ್ಕೆಟ್ ಮಾಡ್ತೀಯ. ನೀನ್ ಹೋದ್ರೆ ಏನ್ ಮಾಡ್ತೀಯ ದುಡ್ಡು? ಹೋದ್ರೆ ಏನು ಮಾಡಕ್ಕಾಗಲ್ಲ ಅದಕ್ಕೆ ಇಡು ಫೋನು. ಅಹೋರಾತ್ರಿ, ಪ್ಲೀಸ್ ದಯವಿಟ್ಟು ಫೋನ್ ಇಡ್ಬೇಡಿ ಪ್ಲೀಸ್ ಅಹೋರಾತ್ರಿ. ಹಲೋ ಅಹೋರಾತ್ರಿ, ದಯವಿಟ್ಟು ಫೋನ್ ಇಡ್ಬೇಡಿ ನಿಜವಾಗ್ಲು. ನಿಮ್ ಒಂದ್ ಮಾತು ನಂಗೆ ತುಂಬಾ ತುಂಬಾ ಧೈರ್ಯ, ಫ್ಯೂಚರಿಗೆ ತುಂಬಾ ಏ, ಧೈರ್ಯ ನಿಮಗೆ ಕೊಡೋ ಅಂತ ನೀವೆಲ್ಲ ಏನ್ ಮಾತಿದು. ಮಾಡ್ಬೇಕು ಗೊತ್ತೇನೋ? ಮೊದಲನೇದಾಗಿ ನೀವು ಒಂದು ವೃತ್ತಿಗೆ ಸೀಮಿತ ಮಾಡ್ಕೊಂಡಿಲ್ಲ, ಈ ಇಲ್ಲ ವೃತ್ತಿನೇ ಅಹೋರಾತ್ರಿ ಏಯ್ ದಯ. ಮಧ್ಯೆ ಹಾ ಮಾತಾಡ್ಬೇಡ. ಹೇಳಿ. ನಾನು ಈ ವೃತ್ತಿಗೋಸ್ಕರ ಹುಟ್ಟಿದ್ದೀನಿ ಅನ್ನೋದಾದ್ರೆ ಈ ವೃತ್ತಿ ಮಾಡು. ಬೆಳೀತಾ ಬೆಳೀತಾ ಏನಾಗುತ್ತೆ, ನಿನ್ನ ಅನುಭವ ಜಾಸ್ತಿ ಆಗತ್ತೆ. ಬೇರೆ ನರ್ಸ್ಗಳಿಗೆ ದಾರಿ ತೋರಿಸ್ಬೇಕು ನೀನು. ನೀನು ಓಕೆ. ಆರ್ಗನೈಸೇಷನ್ ಕಲಿಬೇಕು, ನರ್ಸಿಂಗ್ ಆರ್ಗನೈಸೇಷನ್. ಯಾರಲ್ಲಿ ನರ್ಸ್ ಕಡಿಮೆ ಆಗಿದ್ದಾರೆ ಅಲ್ಲಿ ನರ್ಸ್ ಕಳಿಸೋದು, ಎಲ್ಲ ಜನರಿಗೂ ತುಂಬಾ ಹಿತವಾಗಿ ಕೆಲಸ ಮಾಡೋದು ಕಲ್ತ್ಕೋ. ಅದಕ್ಕಿಂತ ದೊಡ್ಡ ವ್ಯಾಪಾರ ಇಲ್ಲ. ಇನ್ ಸ್ವಲ್ಪ ದಿವಸ ಆದ್ಮೇಲೆ ನೀನು ನಿಂದೇ ಆದ ಆಫೀಸ್ ಓಪನ್ ಮಾಡು ನರ್ಸಿಂಗ್ಗೆ. ಓಕೆ. ಅದರಲ್ಲಿ ನೀನು ಹೆಲ್ಪ್ ಮಾಡು. ಮೊದಲನೇದಾಗಿ ನಿನಗೆ ನೀನು ದ್ರೋಹ ಮಾಡ್ಕೊಂಡು 24 ಅವರ್ಸ್ ಕೆಲಸ ಮಾಡ್ತಾ ಇದೀಯಲ್ಲ, ಇನ್ನಿಬ್ಬರು ನರ್ಸಸ್ಗೆ ನೀನು ಹೊಟ್ಟೆ ತೊಂದರೆ ಕೊಡ್ತಾ ಇದೀಯ. ನಿನ್ನ ನೀನ್ ಬಿಟ್ರೆ ಇನ್ನಿಬ್ಬರು ನರ್ಸ್ಗಳಿಗೆ ಕೆಲಸ ಸಿಗತ್ತೆ. ಒಂದು ಟರ್ಮ್ ಮಾಡ್ಬೇಕಪ್ಪ, ನಿನ್ ದೇಹಕ್ಕೂ ದ್ರೋಹ, ಇನ್ನೊಬ್ಬರಿಗೂ ದ್ರೋಹ. ಅದು ನೀನ್ ಮಾಡ್ತಾ ಇರೋದು 24 ಗಂಟೆ ನರ್ಸಿಂಗ್ ಮಾಡ್ತಾರೆ. ಯಾರಾದರೂ ತಲೆ ಕೆಟ್ಟಿದ್ಯಾನ 24ನೇ ವರ್ಷದಲ್ಲಿ? ಒಂದು ಎಂಟರ್ಟೈನ್ಮೆಂಟ್ ಬೇಡ ದೇಹಕ್ಕೆ? ಒಂದು ನಿದ್ದೆ ಬೇಡ? ಒಂದು ಸುಖ ಬೇಡ? ಯಾರೋ ಕಲಿಸಿದ್ದು? ಯಾವ ದುಡ್ಡಿನಿಂದ ಹೋಗ್ತಾ ಇದ್ರಿ ನೀವೆಲ್ಲ? ನರ್ಸಿಂಗ್ ಅಲ್ಲಿ ನೀವು ಪ್ರತಿಜ್ಞೆ ಮಾಡ್ತಿರಲ್ಲ, ಅಲ್ಲೇ ಹೇಳತ್ತೆ ನಿಮಗ್ ನೀವು ದ್ರೋಹ ಮಾಡ್ಕೋಬಾರ್ದು, 8 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಬಾರ್ದು, ಇವೆಲ್ಲ ಹೇಳಲ್ಲ ನಿಮ್ಗೆ? ಹೇಳ್ತಾರೆ ಇಡು ಫೋನು ಸಾಕು, ಇದನ್ನು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ. ಅಹೋರಾತ್ರಿ ಒಂದ್ ಮಾತು.
ಈ ಕೆಲ್ಸ ನಾನ್ ಒಬ್ಳೆ ಮಾಡೋದು, ಮುಂದೆ ಇದ್ ನನ್ ಕೈಲಿ ಖಂಡಿತವಾಗ್ಲು ಮಾಡಕ್ ಆಗುತ್ತೆ ಅಲ್ವಾ? ಹಂಡ್ರೆಡ್ ನನ್ ಪರ್ಸೆಂಟ್ ಆಗುತ್ತೆ. ಹೋಮಿಗೆ ಒಂದ್ ಏಯ್, ಹೆಸರೇಳಿ. ಈ ನೀನು ಇಲ್ದೇ ಇರೋ ಕೆಲ್ಸಕ್ಕೆ ಹೋಗೋಳು, ಗೊತ್ತಿರೋ ಕೆಲ್ಸದಲ್ಲಿ ಮಾಡಿದ್ರೆ ಯಾಕೋ ಆಗಲ್ಲ. ಆಗ್ಬಾರದು. ನನ್ನ ನನ್ನ ಹೋಮಿಗೆ ಒಂದ್ ಹೆಸರೇಳಿ ಅಹೋರಾತ್ರಿ ದಯವಿಟ್ಟು. ಶಬರಿ ಅಂತ ಇಡು. ಶಬರಿ, ಓಕೆ ಅಹೋರಾತ್ರಿ. ನನ್ ನನ್ನ ಹೋಮ್ ಓಪನ್ ಮಾಡಿದಾಗ ನಿಮ್ಮನ್ನ ಕರಿತೀನಿ ಖಂಡಿತವಾಗ್ಲೂ ಒಂದ್ ಸತಿ ಬಂದು ಬಿಟ್ಬಿಡ್ತಾ ಹೋಗಿ. ಇರೇನು, ಕಾಲು ಹಿಡ್ಕೋತೀನಿ. ಅಯ್ಯೋ ಆ ಮುದ್ದಾಗ್ಬಿಟ್ಟಿಲ್ಲ, ತರ ನನ್ ಟೈಮ್ ಇಲ್ಲ ಮಾತಾಡ್ಬೇಡಿ ಇವೆಲ್ಲ. ಪ್ಲೀಸ್. ಏಯ್, ಏನ್ ಅನ್ಕೊಂಡಿದೀರಿ ನೀವು? ಬಿಡ್ರೋ, ಇನ್ನೊಬ್ರು ಒಂದ್ ನಿನ್ನ 10 ಜನ ಕೆಲಸ ಹೆಲ್ಪ್ ಮಾಡ್ಬೋದು ನಾನು. ನಿಮ್ಮಂತ ಯಾಕೆ ಒಳ್ಳೆ ವ್ಯಕ್ತಿ ಬಂದು ಹೋದ್ರೆ ನಮಗೂ ಖುಷಿ. ಅಲ್ಲಿಗೆ ಆ ಟೈಮಲ್ಲಿ ಬರೋಂಗ್ ಮಾಡಿದ್ರೆ, ಆ ಟೈಮ್ ಬೇಡ, ಯಾವ್ದೋ ಟೈಮಲ್ಲಿ ನಿಮ್ ನರ್ಸಿಂಗ್ ಆಫೀಸ್ಗೆ ಬರೋಂಗ್ ಮಾಡಿದ್ರೆ ಸಂತೋಷ. ಅವಾಗ ನೀನ್ ಹೇಳು, ಹಿಂಗೆ ಒಂದ್ಸಲ ಫೋನ್ ಮಾಡಿದ್ದೆ, ಅದಕ್ಕೆ ಇಲ್ಲೇ ಬಂದಿದೀಯ ನೀನು, ಬಂದು ಹೋಗಪ್ಪ ಅಂತ ಹೇಳು, ಬರ್ತೀನಿ. ಓಕೆ, ಆಯ್ತು ಅವರಾತ್ರಿ, ತುಂಬಾ ಧನ್ಯವಾದ. ನೀನ್ ಹಾಕ್ಲಾ ಸರಿ ಆಯ್ತು, ಸರಿ ಆಯ್ತು. ಇದನ್ನ ಫೇಸ್ಬುಕ್ ಲಾಕ್, ಅದನ್ನೇನು ಅಷ್ಟು ಲೋ ಟೋನ್ ಅಲ್ಲಿ, ಸರಿ ಇಲ್ಲ ಆಯ್ತು ಹಾಕಿ ಇಂಟ್ರೆಸ್ಟಿಂಗ್. ಹಾ ಹಾಕಿ.